Good afternoon, ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ ತಮ್ಮದರದ ಕ್ಲಾಸ್ಗೆ ಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ನಮಸ್ತೆ ಎಲ್ಲ ಕೂಡ ಸ್ವಲ್ಪ ಇಂಟರ್ನೆಟ್ ಇಶ್ಯೂ ಆಗಿ ಕ್ಲಾಸ್ ಲೇಟಾಗಿ ಶುರುವಾಗಿದೆ ನಮಸ್ಕಾರ ನಾಳೆ 3 PM ಕ್ಲಾಸ್ ಇರುತ್ತೆ ಅಟೆಂಡ್ ಮಾಡ್ಕೊಳ್ಳಿ ನಾಳೆ ಕೂಡ ಯೂಟ್ಯೂಬ್ ಕ್ಲಾಸ್ ತಗೊಳ್ತೀನಿ ಸೇಮ್ ಟೈಮ್ ಸಂಜಯ್ ಕುಮಾರ್ ಹಶ್ಮಿಂದ್ರ ನನ್ನ ಹೆಸರು ಮೆಕ್ಯಾನಿಕಲ್ ಇಂಜಿನಿಯರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಕಂಪ್ಯೂಟರ್ ಲಿಟ್ರಸಿ ಕ್ಲಾಸಸ್ ಪ್ರಮುಖ ತಗೊಳ್ತಾ ಇರ್ತೀನಿ ಅನ್ ಅಕಾಡೆಮಿಗೆ ಏನು ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಸಂಜಯ್ HP ರೆಫರಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆಗಬಹುದು ಡಿಸ್ಕೌಂಟ್ ಸಹ ದೊರೆಯುತ್ತೆ ಜಾಯ್ನ್ ಆಗಿ ಎಲ್ಲ ಎಜುಕೇಟರ್ಗಳ ಕ್ಲಾಸ್ ಲೈವ್ ಹಾಗೂ ರೆಕಾರ್ಡೆಡ್ ಅಟೆಂಡ್ ಮಾಡಬಹುದು ಸಂಜಯ್ ಲೈವ್ ರೆಫರಲ್ ಕೋಡ್ ಯೂಸ್ ಮಾಡಿ ಕೂಡ ಜಾಯ್ನ್ ಆಗಬಹುದು ಲೆನ್ಸ್ ಈಸ್ ಮೇಡ್ ಅಪ್ ಆಫ್ ಮಸೂರ ಯಾವ ರೀತಿಯ ಗಾಜಿನಿಂದ ಮಾಡಲ್ಪಟ್ಟಿದೆ ಅಂತ ಕೇಳ್ತಾ ಇದ್ದಾರೆ ಪೈರೆಕ್ಸ್ ಗ್ಲಾಸು ಫ್ಲಿಂಟ್ ಗ್ಲಾಸು ಆರ್ಡಿನರಿ ಗ್ಲಾಸು ಕೋಬಾಲ್ಟ್ ಗ್ಲಾಸು ಲೆನ್ಸ್ ಮಸೂರ ಯಾವುದರಿಂದ ಮಾಡಲ್ಪಟ್ಟಿದೆ ಮಸೂರ ಪೈರೆಕ್ಸ್ ಗ್ಲಾಸು ಜಾಸ್ತಿ ಟೆಂಪರೇಚರ್ ವಿತ್ಸ್ಟ್ಯಾಂಡ್ ಮಾಡುತ್ತೆ ಈ ಮೈಕ್ರೋವೇವ್ ಓವನ್ನಲ್ಲಿ ಕಿಚನ್ವೇರ್ನಲ್ಲಿ ಹಾಗೆ ಲ್ಯಾಬೊರೇಟರಿ ಎಕ್ವಿಪ್ಮೆಂಟ್ಗಳಲ್ಲಿ ಇಂಥ ಕಡೆ ಎಲ್ಲ ಪೈರೆಕ್ಸ್ ಗ್ಲಾಸನ್ನು ಬಳಕೆ ಮಾಡ್ತಾರೆ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಗಳನ್ನು ತಯಾರು ಮಾಡೋದಕ್ಕೆ ಫ್ಲಿಂಟ್ ಗ್ಲಾಸ್ ಬಳಕೆ ಮಾಡಲಾಗುತ್ತೆ ಆಪ್ಟಿಕಲ್ ಇನ್ಸ್ಟ್ರೂಮೆಂಟನ್ನು ತಯಾರು ಮಾಡೋದಕ್ಕೆ ತುಂಬ ಸಲ ಯಾವುದೇ ಗ್ಲಾಸ್ ಬಗ್ಗೆ ಪ್ರಶ್ನೆ ಕೇಳಿದ್ರು ಪೈರೆಕ್ಸ್ ಅಂತೀರಾ ದಯವಿಟ್ಟು ಚೇಂಜ್ ಮಾಡಿಕೊಳ್ಳಿ ಓಕೆನಾ ಎಲ್ಲದು ಪೈರೆಕ್ಸ್ ಗ್ಲಾಸ್ ಅಲ್ಲ ನಿಮ್ಮ ಮನೆಯಲ್ಲಿ ಮೈಕ್ರೋವೇವ್ ಓವನ್ ಇದ್ರೆ ಮೈಕ್ರೋವೇವ್ ಓವನ್ನಲ್ಲಿ ಬಳಕೆ ಮಾಡ್ತಾ ಇರುವ ಗಾಜು ಪೈರೆಕ್ಸ್ ಗ್ಲಾಸು ಲ್ಯಾಬೊರೇಟರಿಗಳಲ್ಲಿ ಬಳಕೆ ಮಾಡ್ತಾ ಇರೋ ಬೀಕರ್ ಕಂಟೈನರ್ಲಿ ಯೂಸ್ ಮಾಡುವಂಥದ್ದು ಪೈರೆಕ್ಸ್ ಗ್ಲಾಸು ಓಕೆನಾ ಲೆನ್ಸು ಪ್ರಿಸಮ್ಮು ಈ ಥರ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಗಳನ್ನು ತಯಾರು ಮಾಡೋದಕ್ಕೆ ಬಳಕೆ ಮಾಡ್ತಾ ಇರೋದು ಫ್ಲಿಂಟ್ ಗ್ಲಾಸ್ ಆಗಿರುತ್ತೆ ಆಪ್ಟಿಕಲ್ ಗ್ಲಾಸ್ ಅಂತ ಕೂಡ ಕರೀತಾರೆ ಫ್ಲಿಂಟ್ ಗ್ಲಾಸ್ ಗೊತ್ತಿರಲಿ ಚೆನ್ನಾಗಿ ನೆಕ್ಸ್ಟ್ ಟೈಮಿಂದ ಮರೆಯಂಗಿಲ್ಲ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಕೇಳಿದ್ರೆ ಫ್ಲಿಂಟ್ ಗ್ಲಾಸ್ ಹೇಳಬೇಕು ನೆಕ್ಸ್ಟು ಅಲ್ಟ್ರಾ ವಯೊಲೆಟ್ ರೇಡಿಯೇಷನಿಂದ ಪ್ರೊಟೆಕ್ಟ್ ಮಾಡೋದು ಯು ವಿ ಲೈಟಿಂದ ಪ್ರೊಟೆಕ್ಟ್ ಮಾಡುವಂಥದ್ದು ಸನ್ ಗ್ಲಾಸಸ್ ಅಂತ ಕರಿತೀವಲ್ವಾ ಆ ಸನ್ ಗ್ಲಾಸಸ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ಕ್ರೂಕ್ಸ್ ಗ್ಲಾಸ್ ಅಂತಾರೆ ಸನ್ ಗ್ಲಾಸಸ್ಸು ಕ್ರೂಕ್ಸ್ ಗ್ಲಾಸ್ ಇಂದ ಮಾಡಲ್ಪಟ್ಟಿದೆ ಕ್ರೂಕ್ಸ್ ಗ್ಲಾಸು ಸನ್ ಗ್ಲಾಸು ಕ್ರೂಕ್ಸ್ ಗ್ಲಾಸ್ ಆಗಿರುತ್ತೆ ಇಂಪಾರ್ಟೆಂಟು ದ ಫಂಕ್ಷನ್ ಆಫ್ ಬಾಲ್ ಬಿಯರಿಂಗ್ಸ್ ಇನ್ ಎ ವೀಲ್ ಈಸ್ ಒಂದು ಚಕ್ರದಲ್ಲಿ ಬಾಲ್ ಬಿಯರಿಂಗ್ನ ಕೆಲಸ ಏನು ಅಂತ ಕೇಳ್ತಾ ಇದ್ದಾರೆ ಒಂದು ಚಕ್ರ ವೀಲ್ ಇದೆ ಆ ವೀಲ್ನಲ್ಲಿ ಬಾಲ್ ಬಿಯರಿಂಗ್ ಕೆಲಸ ಏನು ಆಗಿರುತ್ತೆ ಫಿಡ್ಜೆಟ್ ಸ್ಪಿನ್ನರ್ ಎಲ್ಲರೂ ಬಳಕೆ ಮಾಡಿದ್ರಿ ಅದರಲ್ಲಿ ಇರ್ತಾ ಇತ್ತು ನಿಮ್ಮ ಸೈಕಲು ಬೈಕು ಎಲ್ಲ ವೆಹಿಕಲ್ಗಳಲ್ಲಿದೆ ಟು ಇನ್ಕ್ರೀಸ್ ಫ್ರಿಕ್ಷನ್ ಘರ್ಷಣೆಯನ್ನು ಜಾಸ್ತಿ ಮಾಡುತ್ತಾ ಟು ಕನ್ವರ್ಟ್ ಕೈನೆಟಿಕ್ ಫ್ರಿಕ್ಷನ್ ಇಂಟು ರೋಲಿಂಗ್ ಫ್ರಿಕ್ಷನ್ ಚಲನ ಘರ್ಷಣೆಯನ್ನು ರೋಲಿಂಗ್ ಫ್ರಿಕ್ಷನ್ ಕನ್ವರ್ಟ್ ಮಾಡುತ್ತಾ ಟು ಕನ್ವರ್ಟ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಇಂಟು ಕೈನೆಟಿಕ್ ಫ್ರಿಕ್ಷನ್ ಜಸ್ಟ್ ಫಾರ್ ಕನ್ವೀನಿಯನ್ಸ್ ಅಂತ ಹೇಳ್ತಾ ಇದ್ದಾರೆ ಏನಾಗಿರುತ್ತೆ ನೋಡಿ ಏರಿಯಾ ಆಫ್ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್ ಕಡಿಮೆ ಆಗುತ್ತೆ ಏರಿಯಾ ಆಫ್ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್ ಕಡಿಮೆ ಆಗುತ್ತೆ ಕಂಪ್ಲೀಟ್ ಆಗಿ ಶಾಫ್ಟು ಈ ರೀತಿ ಕನೆಕ್ಟ್ ಆಗಿದ್ರೆ ಅವಾಗ ಏನಾಗುತ್ತೆ ಸರ್ಫೇಸ್ ಏರಿಯಾ ಕಾಂಟ್ಯಾಕ್ಟಲ್ಲಿರೋದು ಜಾಸ್ತಿಯಾಗಿ ಘರ್ಷಣೆ ಜಾಸ್ತಿ ಆಗುತ್ತೆ ಅದ್ರ ಬದಲು ಬಾಲ್ ಬೇರಿಂಗ್ ಹಾಕಿದ್ರೆ ಏರಿಯಾ ಆಫ್ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್ ಕಡಿಮೆ ಆಗುತ್ತೆ ಘರ್ಷಣೆ ಕಡಿಮೆ ಆಗುತ್ತೆ ಫ್ರಿಕ್ಷನ್ ಕಮ್ಮಿ ಆಗುತ್ತೆ ಆ ಥರ ಆಪ್ಷನ್ ಕೊಟ್ಟಿದ್ದಾರ ಸರ್ಫೇಸ್ ಏರಿಯಾ ಕಮ್ಮಿ ಆಗುತ್ತೆ ಅಂತ ಇಲ್ಲ ಮತ್ತೇನು ಕೊಟ್ಟಿದ್ದಾರೆ ಕೈನೆಟಿಕ್ ಫ್ರಿಕ್ಷನ್ ರೋಲಿಂಗ್ ಫ್ರಿಕ್ಷನ್ ಕನ್ವರ್ಟ್ ಆಗುತ್ತೆ ಇದು ಸಹ ಹೌದು ಚಲನ ಘರ್ಷಣೆ ಉರುಳುವ ರೋಲಿಂಗ್ ಫ್ರಿಕ್ಷನ್ ಆಗಿ ಕನ್ವರ್ಟ್ ಆಗಿಬಿಟ್ಟು ಫ್ರಿಕ್ಷನ್ ಕಡಿಮೆ ಆಗುತ್ತೆ ಘರ್ಷಣೆ ಕಡಿಮೆ ಆಗುತ್ತೆ ಘರ್ಷಣೆ ಕಡಿಮೆ ಮಾಡುವ ಉದ್ದೇಶದಿಂದ ಬಾಲ್ ಬಿಯರಿಂಗ್ ಬಳಕೆ ಮಾಡಲಾಗ್ತಾ ಇದೆ ಫ್ರಿಕ್ಷನ್ ಕಮ್ಮಿ ಮಾಡುವ ಉದ್ದೇಶದಿಂದ ಶಾಕ್ ಅಬ್ಸಾರ್ಬರ್ಸ್ ಆರ್ ಯೂಶಲಿ ಮೇಡ್ ಆಫ್ ಸ್ಟೀಲ್ ಆಸ್ ಇಟ್ ಶಾಕ್ ಅಬ್ಸಾರ್ಬರ್ಗಳನ್ನು ಸಾಮಾನ್ಯವಾಗಿ ಉಕ್ಕಿನಿಂದ ತಯಾರಿಸಲಾಗುತ್ತೆ ಯಾಕಂದರೆ ಉಕ್ಕು ಇಟ್ ಈಸ್ ನಾಟ್ ಬ್ರಿಟಲ್ ದುರ್ಬಲವಾಗಿಲ್ಲ ಹ್ಯಾಸ್ ಲೋಯರ್ ಎಲಾಸ್ಟಿಸಿಟಿ ಕಡಿಮೆ ಸ್ಥಿತಿಸ್ಥಾಪಕತ್ವ ಹೊಂದಿದೆ ಹ್ಯಾಸ್ ಹೈಯರ್ ಎಲಾಸ್ಟಿಸಿಟಿ ಹ್ಯಾಸ್ ನೋ ಡಕ್ಟೈಲ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದಾರೆ ಏನಾಗಿದೆ ನೋಡಿ ಶಾಕ್ ಅಬ್ಸಾರ್ಬರು ಸ್ಟೀಲಿಂದ ಮಾಡಲ್ಪಟ್ಟಿದೆ ಉಕ್ಕಿನಿಂದ ಮಾಡಲ್ಪಟ್ಟಿದೆ ಶಾಕ್ ಅಬ್ಸಾರ್ಬರ್ಸ್ ಉಕ್ಕಿನಿಂದ ಮಾಡಲ್ಪಟ್ಟಿದೆ ಕಾರಣ ರಬ್ಬರ್ಗಿಂತ ಜಾಸ್ತಿ ಎಲಾಸ್ಟಿಕ್ ಆಗಿರುತ್ತೆ ಸ್ಟೀಲ್ ಸರ್ ಎಲಾಸ್ಟಿಕ್ ಅಂದರೆ ಸ್ಥಿತಿಸ್ಥಾಪಕತ್ವ ಲೋಡ್ ಹಾಕಿದಾಗ
ರಬ್ಬರ್ ಬ್ಯಾಂಡಿಗೆ ಲೋಡ್ ಹಾಕಿದಾಗ ಹಿಗ್ಗಿತು, ಎಕ್ಸ್ಪ್ಯಾಂಡ್ ಆಯಿತು, ಬಿಟ್ಟರೆ ವಾಪಸ್ ಒರಿಜಿನಲ್ ಶೇಪಿಗೆ ಬರಬೇಕು. ರಬ್ಬರ್ ಬ್ಯಾಂಡ್ ಬರುತ್ತಾ, ಯೂಸ್ ಮಾಡ್ತಾ ಮಾಡ್ತಾ ಅಗಲಾಗಿ ಹಾಗೆ ಉಳ್ಕೊಂಡ್ಬಿಡುತ್ತಾನೆ, ಹೌದಲ್ವಾ? ಅದೇ ಸ್ಟೀಲು ಸ್ಪ್ರಿಂಗು ಬಳಕೆ ಮಾಡ್ತಾ ಇದ್ರೆ, ದಿನ ಶಾಕ್ ಅಬ್ಸಾರ್ಬರ್ ಸ್ಪ್ರಿಂಗು ನಿಮ್ಮ ವಾಹನದಲ್ಲಿ ಬಳಕೆ ಮಾಡ್ತಾ ಇದ್ದೀರಾ, ಹೆಚ್ಚು ಕಮ್ಮಿ ಅದೇ ಆಕಾರದಲ್ಲಿರುತ್ತೆ, ಅಷ್ಟು ಬೇಗ ಶೇಪ್ ಚೇಂಜ್ ಆಗೋದಿಲ್ಲ. ಮೂಲ ಸ್ಥಿತಿಯನ್ನು ಸ್ಥಾಪನೆ ಮಾಡಿಕೊಂಡ್ರೆ ಜಾಸ್ತಿ ಎಲಾಸ್ಟಿಕ್ ಅಂತ, ರಬ್ಬರ್ಗಿಂತ ಜಾಸ್ತಿ ಎಲಾಸ್ಟಿಕ್ ಆಗಿರುತ್ತೆ ಸ್ಟೀಲು, ರಬ್ಬರ್ಗಿಂತ ಹೆಚ್ಚು ಸ್ಥಿತಿಸ್ಥಾಪಕ ಆಗಿರುತ್ತೆ ಸ್ಟೀಲು. ಹೈಯರ್ ಎಲಾಸ್ಟಿಸಿಟಿ ಇರೋದ್ರಿಂದ, ಹೆಚ್ಚಿನ ಸ್ಥಿತಿಸ್ಥಾಪಕತ್ವ ಹೊಂದಿರೋದ್ರಿಂದ ಸ್ಟೀಲ್ ಬಳಕೆ ಮಾಡ್ತಾರೆ ಸ್ಪ್ರಿಂಗ್ ಎಲ್ಲ ತಯಾರು ಮಾಡೋದಕ್ಕೆ. ಅಮಂಗ್ ದ ಫಾಲೋಯಿಂಗ್ ಮೆಟೀರಿಯಲ್ಸ್ ಸೌಂಡ್ ಟ್ರಾವೆಲ್ಸ್ ಫಾಸ್ಟೆಸ್ಟ್ ಇನ್, ಈ ಕೆಳಗಿನ ವಸ್ತುಗಳಲ್ಲಿ ಧ್ವನಿ ಎಲ್ಲಿ ವೇಗವಾಗಿ ಚಲಿಸುತ್ತೆ, ಸೌಂಡ್ ಎಲ್ಲಿ ಫಾಸ್ಟಾಗಿ ಟ್ರಾವೆಲ್ ಆಗುತ್ತೆ? ಸ್ಟೀಲ್, ಉಕ್ಕು, ಏರ್, ಗಾಳಿ, ವ್ಯಾಕ್ಯೂಮ್ ನಿರ್ವಾತ, ವಾಟರ್, ನೀರು, ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಸೌಂಡ್ ಫಾಸ್ಟಾಗಿ ಟ್ರಾವೆಲ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಸೌಂಡ್ ಫಾಸ್ಟಾಗಿ ಟ್ರಾವೆಲ್ ಆಗುತ್ತೆ? ಶಬ್ದಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಸೌಂಡ್ ಲಾಂಗಿಟ್ಯೂಡಿನಲ್ ವೇವ್, ನೀಳ ತರಂಗ, ಉದ್ದ ತರಂಗ ಆಗಿರುತ್ತೆ. ವ್ಯಾಕ್ಯೂಮ್ನಲ್ಲಿ ಸೌಂಡ್ ಟ್ರಾವೆಲ್ ಆಗಲ್ಲ, ಮೀಡಿಯಂ ಮಾಧ್ಯಮ ಬೇಕು. ಅನಿಲ ಮಾಧ್ಯಮಕ್ಕಿಂತ ಫಾಸ್ಟಾಗಿ ಲಿಕ್ವಿಡ್ ದ್ರವ ಮಾಧ್ಯಮದಲ್ಲಿ ಟ್ರಾವೆಲ್ ಆಗುತ್ತೆ, ಲಿಕ್ವಿಡ್ಗಿಂತ ಫಾಸ್ಟಾಗಿ ಸಾಲಿಡ್ ಘನ ಮಾಧ್ಯಮದಲ್ಲಿ ಟ್ರಾವೆಲ್ ಆಗುತ್ತೆ. ಕೊಟ್ಟಿರೋ ಆಪ್ಷನಲ್ಲಿ ಉಕ್ಕು, ಸ್ಟೀಲಲ್ಲಿ ಸೌಂಡ್ ಫಾಸ್ಟಾಗಿ ಟ್ರಾವೆಲ್ ಆಗುತ್ತೆ ಸ್ಟೀಲ್ನಲ್ಲಿ, ಉಕ್ಕಿನಲ್ಲಿ. ದ ಸೌಂಡ್ ಪ್ರೊಡ್ಯೂಸ್ಡ್ ಬೈ ಎ ಬ್ಯಾಟ್ ಈಸ್, ಬಾವಲಿಯಿಂದ ಉತ್ಪಾದನೆ ಆಗ್ತಾ ಇರುವಂತಹ ಧ್ವನಿ. ಆಡಿಬಲ್, ಕೇಳಿಸ್ತಾರ ಸೌಂಡ, ಸಬ್ ಸೋನಿಕ್, ಇನ್ಫ್ರಾಸೋನಿಕ್, ಅಲ್ಟ್ರಾಸೋನಿಕ್ ಅಂತ ಹೇಳ್ತಾ ಇದ್ದಾರೆ. 20 ಹರ್ಟ್ಸ್ ಇಂದ 20 ಕಿಲೋ ಹರ್ಟ್ಸ್ ತನಕ ಮನುಷ್ಯನಿಗೆ ಸೌಂಡ್ ಕೇಳಿಸ್ಕೊಳ್ಳೋ ಕೆಪಾಸಿಟಿ ಇದೆ. 20 ಹರ್ಟ್ಸ್ ಇಂದ 20 ಕಿಲೋ ಹರ್ಟ್ಸ್ ತನಕ ಕೇಳಿಸ್ಕೊಳ್ಳೋ ಕೆಪಾಸಿಟಿ ಇದೆ. ಹ್ಯೂಮನ್ ಆಡಿಬಲ್ ರೇಂಜ್ ಅಂತ ಕರೀತಾರೆ, ಹ್ಯೂಮನ್ ಆಡಿಬಲ್ ರೇಂಜು. 20 ಹರ್ಟ್ಸ್ಗಿಂತ ಕಮ್ಮಿ ಫ್ರೀಕ್ವೆನ್ಸಿ ಇದ್ರೆ ಇನ್ಫ್ರಾಸೋನಿಕ್ ಸೌಂಡು, 20 ಕಿಲೋ ಹರ್ಟ್ಸ್ಗಿಂತ ಜಾಸ್ತಿ ಇದ್ರೆ ಅಲ್ಟ್ರಾಸೋನಿಕ್ ಸೌಂಡು, ಶ್ರವಣಾತೀತ ತರಂಗ. ಬಾವಲಿಗಳು ನಾಕ್ಟರ್ನಲ್ ಅನಿಮಲ್, ನಿಶಾಚರಿ ಜೀವಿಗಳು ಆಗಿರುತ್ತೆ. ನಿಶಾಚರಿ ನಾಕ್ಟರ್ನಲ್ಲು, ಅವಕ್ಕೂ ಕಣ್ಣು ಕಾಣಿಸುತ್ತೆ. ಒಂದ್ಸಲ ಎಕ್ಸಾಮಿನೇಷನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಬಾವಲಿಗೆ ಕಣ್ಣು ಕಾಣುತ್ತಾ ಕಾಣಲ್ವಾ ಅಂತ ಕಾಣಿಸುತ್ತೆ. ಆದರೆ ರಾತ್ರಿ ಕತ್ಲೆ ಇರುತ್ತಲ್ವಾ, ರಾತ್ರಿ ಹೊತ್ತು ಆಹಾರ ಹುಡುಕೋದಕ್ಕೋಸ್ಕರ, ನ್ಯಾವಿಗೇಷನ್ ಮಾಡಿಕೊಳ್ಳೋದಕ್ಕೋಸ್ಕರ ಶ್ರವಣಾತೀತ ತರಂಗವನ್ನು ಬಳಕೆ ಮಾಡಿಕೊಳ್ಳುತ್ತೆ ಅಲ್ಟ್ರಾಸೋನಿಕ್ ಸೌಂಡು. ಆ ಸೌಂಡ್ ನಮಗೆ ಕೇಳಿಸಲ್ಲ ಅಲ್ಟ್ರಾಸೋನಿಕ್ ಸೌಂಡು. ವನ್ ಎ ಬಾರ್ ಮ್ಯಾಗ್ನೆಟ್ ಈಸ್ ಕಟ್ ಇನ್ ಟು ಟೂ ಹಾಫ್ಸ್ ಟು ಈಕ್ವಲ್ ಹಾಫ್ಸ್ ದ ಪೋಲ್ ಸ್ಟ್ರೆಂತ್ ಆಫ್ ಈಚ್ ಪೀಸ್. ಒಂದು ಬಾರ್ ಮ್ಯಾಗ್ನೆಟನ್ನು ಎರಡು ಪೀಸ್ ಆಗಿ ಕಟ್ ಮಾಡಿದ್ರೆ, ಎರಡು ಈಕ್ವಲ್ ಪೀಸ್ ಆಗಿ ಕಟ್ ಮಾಡಿದ್ರೆ ಅದರ ಸಾಮರ್ಥ್ಯ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ರತಿಯೊಂದು ಪೀಸ್ ಅನ್ನೋದು, ಫಸ್ಟ್ ಪೀಸು, ಸೆಕೆಂಡ್ ಪೀಸು, ಬಿಕಮ್ಸ್ ಡಬಲ್, ದ್ವಿಗುಣ ಆಗ್ಬಿಡುತ್ತಾ ಪೋಲ್ ಸ್ಟ್ರೆಂತು? ಬಿಕಮ್ಸ್ ಹಾಫ್, ಅರ್ಧದಷ್ಟು ಆಗ್ತಾ ಇದೆಯಾ? ಬಿಕಮ್ಸ್ ಜೀರೋ, ಶೂನ್ಯ ಆಗ್ಬಿಡುತ್ತಾ? ರಿಮೈನ್ಸ್ ದ ಸೇಮ್, ಅಷ್ಟೇ ಇರುತ್ತಾ? ಅವರು ಮುಂಚೆ ಇದ್ದಿದ್ದ ಮ್ಯಾಗ್ನೆಟ್ಟಿಗೆ ಕಂಪೇರ್ ಮಾಡಿ ಕೇಳ್ತಾ ಇಲ್ಲ. ಎರಡು ಪೀಸ್ ಮಾಡಿದಾಗ ಫಸ್ಟ್ ಪೀಸು ಸೆಕೆಂಡ್ ಪೀಸು ಕೇಳ್ತಾ ಇದ್ದಾರೆ. ಮೊದಲ ಮ್ಯಾಗ್ನೆಟ್ ಪೀಸು, ಎರಡನೇ ಮ್ಯಾಗ್ನೆಟ್ ಪೀಸು, ಎರಡೂ ಕೂಡ ಸೇಮ್ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಪೋಲ್ ಸ್ಟ್ರೆಂತು ಈಚ್ ಪೀಸ್ನದ್ದು ಸೇಮ್ ಇರುತ್ತೆ. ಎರಡರದ್ದು ಕೂಡ ಸಮಾನ ಆಗಿರುತ್ತೆ. ಮತ್ತು ನಾರ್ತ್ ಪೋಲಿನ ಸಾಮರ್ಥ್ಯ ಸೌತ್ ಪೋಲಿಗೆ ಕಂಪೇರ್ ಮಾಡಿದ್ರೆ ಏನಾಗಿರುತ್ತೆ ಅಂತ ಕೇಳಿದ್ರೆ ಅದು ಕೂಡ ಸೇಮ್ ಆಗಿರುತ್ತೆ. ದ ಟೈಮ್ ಪೀರಿಯಡ್ ಆಫ್ ಎ ಸೆಕೆಂಡ್ ಸ್ಪೆಂಡುಲಮ್ ಈಸ್, ಒಂದು ಸೆಕೆಂಡ್ ಲೋಲಕದ ಕಾಲಾವಧಿ ಎಷ್ಟು ಆಗಿರುತ್ತೆ ಸೆಕೆಂಡ್ ಸ್ಪೆಂಡುಲಮ್ನದ್ದು? 1 ಸೆಕೆಂಡು, 2 ಸೆಕೆಂಡು, ಅರ್ಧ ಸೆಕೆಂಡು, 1.5 ಸೆಕೆಂಡ್ ಅಂತ ಹೇಳ್ತಾ ಇದ್ದಾರೆ ಸೆಕೆಂಡ್ ಸ್ಪೆಂಡುಲಮ್ನ ಟೈಮ್ ಪೀರಿಯಡು. ಒಂದು ಲೋಲಕ ಹಿಂಗಿದೆ, ಈ ಕಡೆ ಹೋಗಿ ವಾಪಸ್ ಈ ಕಡೆ ಬರುತ್ತೆ. ನಿರ್ದಿಷ್ಟ ಸಮಯದಲ್ಲಿ ಈ ಚಲನೆ ರಿಪೀಟ್ ಆಗ್ತಾ ಇರೋದ್ರಿಂದ ಇದನ್ನು
ಆವರ್ತಕ ಚಲನೆ ಪೀರಿಯಾಡಿಕ್ ಮೋಷನ್ ಅಂತ ಕರೀತಾರೆ. ಒಂದು ಕಡೆ ಹೋಗೋದಕ್ಕೆ ಒಂದು ಸೆಕೆಂಡ್, ವಾಪಸ್ ಬರೋದಕ್ಕೆ ಇನ್ನೊಂದು ಸೆಕೆಂಡ್, ಒಟ್ಟಾರೆಯಾಗಿ ಟೈಮ್ ಪೀರಿಯಡ್ ಎಷ್ಟಪ್ಪ ಅಂತ ಕೇಳಿದ್ರೆ 2 ಸೆಕೆಂಡ್ಸ್ ಆಗಿರುತ್ತೆ. 2 ಸೆಕೆಂಡ್ ಆಗಿರುತ್ತೆ, 2 ಸೆಕೆಂಡ್ಸ್ ಆಗಿರುತ್ತೆ ಸೆಕೆಂಡ್ಸ್ ಪೆಂಡುಲಮ್ನ ಟೈಮ್ ಪೀರಿಯಡ್. ಲೇಕ್ಸ್ ಫ್ರೀಸ್ ಇನ್ ಕೋಲ್ಡ್ ಕಂಟ್ರೀಸ್ ಇನ್ ವಿಂಟರ್, ಲಿವಿಂಗ್ ದ ವಾಟರ್ ಅಂಡರ್ನೀತ್ ಅಟ್. ಚಳಿಗಾಲದಲ್ಲಿ, ಚಳಿಗಾಲದಲ್ಲಿ ಏನಾಗುತ್ತೆ, ಕೆರೆಕಟ್ಟೆಗಳು, ಲೇಕ್ ಫ್ರೀಸ್ ಆಗ್ತಾ ಇದೆ. ಅಂತ ಟೈಮ್ನಲ್ಲಿ ಮೇಲೆ ಮಂಜುಗಡ್ಡೆ ಫಾರ್ಮೇಷನ್ ಆಗ್ತಾ ಇದೆ ಅಲ್ವಾ, ಕೆಳಗಡೆ ನೀರಿರುತ್ತಲ್ವಾ, ಆ ನೀರಿನ ತಾಪಮಾನ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ವಾಟರ್ ಅಂಡ್ ಏರ್ ಆರ್ ಡ್ಯಾಶ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ನೀರು ಹಾಗೂ ಗಾಳಿ ಶಾಖದ ಎಂಥ ವಾಹಕ? ನೀರು ಹಾಗೂ ಗಾಳಿ ಶಾಖದ ಕಳಪೆ ವಾಹಕ, ಪೋರ್ ಕಂಡಕ್ಟರ್ ಆಫ್ ಹೀಟು. ನಿಧಾನಕ್ಕೆ ಬಿಸಿಯಾಗುತ್ತೆ, ನಿಧಾನಕ್ಕೆ ಕೂಲ್ ಆಗುತ್ತೆ. ನೋಡಿ ಇಲ್ಲಿ ಐಸ್ ಫಾರ್ಮೇಷನ್ ಆಗಿದೆ ಅಲ್ವಾ ಮಂಜುಗಡ್ಡೆ, ಇದು ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್, ಶಾಖದ ಕಳಪೆ ವಾಹಕ. ಏನಾಗುತ್ತೆ? ಅನಾಮಲಸ್ ಎಕ್ಸ್ಪ್ಯಾನ್ಷನ್ ಆಫ್ ಹೀಟ್, ನೀರಿನ ಅಸಂಬದ್ಧ ವ್ಯಾಕೋಚನೆಯ ಕಾರಣದಿಂದ, ಅನಾಮಲಸ್ ಎಕ್ಸ್ಪ್ಯಾನ್ಷನ್ ಕಾರಣದಿಂದ 4 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಿಂದ 0 ಡಿಗ್ರಿ ಸೆಲ್ಸಿಯಸ್ ತಾಪಮಾನಕ್ಕೆ ಹೋಗ್ಬೇಕಾದ್ರೆ ಅಸಂಬದ್ಧವಾಗಿ ವ್ಯಾಕೋಚನೆ, ಅನಾಮಲಸ್ ಎಕ್ಸ್ಪ್ಯಾನ್ಷನ್ ನಡೆಯುತ್ತೆ, ಹೌದಲ್ವಾ? ಅವಾಗ ನೀರಿನ ಸಾಂದ್ರತೆಗಿಂತ ಮಂಜುಗಡ್ಡೆಯ ಸಾಂದ್ರತೆ ಕಡಿಮೆ ಇರುತ್ತೆ, ವಾಟರ್ ಡೆನ್ಸಿಟಿಗಿಂತ ಐಸ್ ಕ್ಯೂಬ್ ಡೆನ್ಸಿಟಿ ಕಡಿಮೆ ಇರುತ್ತೆ. ಸೊ ದಟ್ ನೀರಲ್ಲಿ ಐಸ್ ಫ್ಲೋಟ್ ಆಗುತ್ತೆ, ನೀರಿನಲ್ಲಿ ಮಂಜುಗಡ್ಡೆ ತೇಲುತ್ತೆ. ಇಲ್ಲಿ ವಾಟರ್ ಫ್ರೀಸ್ ಆಗುತ್ತಲ್ವಾ, ಅಸಂಬದ್ಧ ವ್ಯಾಕೋಚನೆ ನಡೀತಾ ಇಲ್ಲ ಅಂದಿದ್ದಿದ್ರೆ ಕೆಳಗಿಂದ ಮಂಜುಗಡ್ಡೆ ಆಗ್ಬಿಟ್ಟು ನದಿಯಲ್ಲಿರುವ ಎಲ್ಲ ಜಲಚರ ಪ್ರಾಣಿಗಳು ಸತ್ತೋಗ್ಬಿಡ್ತಾ ಇತ್ತು. ದೇವ್ರು ಪ್ಲಾನ್ ಮಾಡಿದ್ರು ಕೆಳಗಿಂದ ಫ್ರೀಸ್ ಆಗೋದು ಬೇಡ, ನೀರಿಗೊಂದು ವಿಶೇಷ ಗುಣಲಕ್ಷಣ ನೀಡೋಣ, ಅಸಂಬದ್ಧ ವ್ಯಾಕೋಚನೆ ಅಂತ. ಅವಾಗೇನಾಗುತ್ತೆ, ಟಾಪಿಂದ ಫ್ರೀಸ್ ಆಗ್ತಾ ಬರುತ್ತೆ. ಟಾಪಲ್ಲಿ ಒಂದು ಲೇಯರ್ ಆಫ್ ಐಸ್ ಫಾರ್ಮೇಷನ್ ಆಗಿಬಿಟ್ರೆ, ಮೇಲೆ ಒಂದು ಲೇಯರ್ ಆಫ್ ಐಸ್ ಫಾರ್ಮೇಷನ್ ಆದರೆ ಅದು ಇನ್ಸುಲೇಟಿಂಗ್ ಲೇಯರ್ ಥರ ಕೆಲಸ ಮಾಡುತ್ತೆ, ಆವಾಹಕದ ಥರ ಕೆಲಸ ಮಾಡುತ್ತೆ. ಅದರ ಕೆಳಗಡೆ ಇರೋ ನೀರು ಫ್ರೀಸ್ ಆಗಲ್ಲ, ಹಾಗೆ ಇರುತ್ತೆ. ಗಾಳಿಪಟ 2 ಫಿಲಮಲ್ಲಿ ನೋಡಿರ್ಬೋದು, ಹೀರೋಯಿನ್ ಫೈನಲಾಗಿ ಆ ಹಿಮನದಿ ಮೇಲೆ ಹೋಗಿ ನಿಂತ್ಕೊಂಡಿರ್ತಾರೆ, ಮಿಸ್ ಆಗಿ ಒಳಗಡೆ ಬಿದ್ದೋಗ್ಬಿಡ್ತಾರೆ. ಯಾಕೆ? ಥಿನ್ ಲೇಯರ್ ಆಫ್ ಐಸ್ ಫಾರ್ಮೇಷನ್ ಆಗಿತ್ತು, ಅವ್ರ ತೂಕ ತಡೀಲಿಲ್ಲ. ಒಳಗಡೆ ನೀರಿತ್ತಲ್ವಾ, ಆ ನೀರಿನ ತಾಪಮಾನ ಕೇಳ್ತಾ ಇದ್ದಾರೆ. ಐಸ್ 0 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿದ್ದರೆ ನೀರು 4 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ, 4 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಕಂಡುಬರುತ್ತೆ. 4 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಇನ್ MRI ಮೆಷಿನ್ ಏನನ್ನು ಬಳಕೆ ಮಾಡಲಾಗುತ್ತೆ ಅಂತ ಕೇಳ್ತಾ ಇದ್ದಾರೆ, ಡಿಸ್ಕಸ್ ಮಾಡ್ಕೊಂಡಿದ್ವಿ. ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ MRI ಅಂತ ಹೇಳಿದ್ರೆ, ಮ್ಯಾಗ್ನೆಟಿಕ್ ವೇವ್, ಕಾಂತೀಯ ತರಂಗಗಳನ್ನು ಬಳಕೆ ಮಾಡಲಾಗುತ್ತೆ, ಕಾಂತೀಯ ತರಂಗಗಳನ್ನು. ಫಾರ್ ಎ ಪರ್ಸನ್ ಹ್ಯಾವಿಂಗ್ ಹೈಪರ್ಮೆಟ್ರೋಪಿಯಾ ದ ನಿಯರ್ ಪಾಯಿಂಟ್ ಈಸ್, ಹೈಪರ್ಮೆಟ್ರೋಪಿಯಾ ಹೊಂದಿರುವ ವ್ಯಕ್ತಿಗೆ ಹತ್ತಿರದ ಬಿಂದು ಎಷ್ಟು? ಗ್ರೇಟರ್ ದನ್ 25 ಸೆಂಟಿಮೀಟರ್, ಗ್ರೇಟರ್ ದನ್ 50 ಸೆಂಟಿಮೀಟರ್, ಲೆಸ್ ದನ್ 25 ಸೆಂಟಿಮೀಟರ್, ಇನ್ಫಿನಿಟಿ ಅಂತ ಹೇಳ್ತಾ ಇದ್ದಾರೆ. ಒಂದು 20 ಕ್ವಶನ್ ಇದೆ, ಸಾಲ್ವ್ ಮಾಡಾದ್ಮೇಲೆ ನನ್ನೊಂದು ಹೋಮ್ವರ್ಕ್ ಕೊಟ್ಟಿದ್ನಲ್ಲ, ಡಿಸ್ಕಸ್ ಮಾಡೋಣ ಅದು. ಹೈಪರ್ಮೆಟ್ರೋಪಿಯಾ, ಫಸ್ಟ್ ಮಯೋಪಿಯಾ ತಿಳ್ಕೊಳ್ಳೋಣ. ಮಯೋಪಿಯಾ ಅಂತ ಹೇಳಿದ್ರೆ ಸಮೀಪ ದೃಷ್ಟಿ. ಸಮೀಪ ದೃಷ್ಟಿ ಅಂದರೆ ಸಮೀಪ ಇರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ದೂರ ಇರೋದು ಚೆನ್ನಾಗಿ ಕಾಣಿಸಲ್ಲ. ಈ ಸಮೀಪ ದೃಷ್ಟಿಯನ್ನು ಸರಿ ಮಾಡೋದಕ್ಕೆ ನಿಮ್ನ ಮಸೂರ ಬಳಕೆ ಮಾಡಲಾಗುತ್ತೆ. ಇನ್ನು ಹೈಪರ್ಮೆಟ್ರೋಪಿಯಾದಲ್ಲಿ ದೂರ ಇರೋದು ಸೂಪರಾಗಿ ಕಾಣಿಸುತ್ತೆ, ಹತ್ತಿರ ಇರೋದು ಚೆನ್ನಾಗಿ ಕಾಣಿಸೋದಿಲ್ಲ. ಹತ್ತಿರ ಇರೋದನ್ನು ಚೆನ್ನಾಗಿ ನೋಡೋದಕ್ಕೆ ಪೀನ ಮಸೂರ ಬಳಕೆ ಮಾಡಲಾಗುತ್ತೆ. ಆರೋಗ್ಯವಂತ ಮನುಷ್ಯನ ಕಣ್ಣಿನ ಹತ್ತಿರದ ಬಿಂದು 25 ಸೆಂಟಿಮೀಟ್ರ್. ನಿಮ್ಮ ಕಣ್ಣು ನೀಟಾಗಿ ಕಾಣಿಸ್ತಾ ಇದ್ರೆ 25 ಸೆಂಟಿಮೀಟ್ರಿಂದ ಇನ್ಫಿನಿಟಿ ಅನಂತದ ತನಕ ನೋಡೋ ಸಾಮರ್ಥ್ಯ ಇರುತ್ತೆ. ಇವ್ರಿಗೆ ಹತ್ತಿರ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಹೈಪರ್ಮೆಟ್ರೋಪಿಯಾದವ್ರಿಗೆ. ಹಂಗಂದ್ರೆ ಹತ್ತಿರದ ಬಿಂದು 25 ಸೆಂಟಿಮೀಟ್ರಿಗಿಂತ ಸ್ವಲ್ಪ ಮುಂದೆ ಹೋಗಿರುತ್ತೆ, 25 ಸೆಂಟಿಮೀಟ್ರಿಂದ ಸ್ವಲ್ಪ ದೂರದ್ದು ನೀಟಾಗಿ ಕಾಣಿಸ್ತಾ ಇರೋದಿಲ್ಲ, 25 ಸೆಂಟಿಮೀಟ್ರಿಂದ ಸ್ವಲ್ಪ ದೂರ ನೀಟಾಗಿ ಕಾಣಿಸ್ತಿರಲ್ಲ. ಅಮೌಂಟ್ ಆಫ್ ವಾಟರ್ ವೇಪರ್ ಇನ್ ದ ಅಟ್ಮಾಸ್ಫಿಯರ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್,
ವಾತಾವರಣದಲ್ಲಿ ನೀರಾವಿಯ ಪ್ರಮಾಣವನ್ನು ಯಾವುದ್ರ ಸಹಾಯದಿಂದ ಅಳೆಯಲಾಗುತ್ತೆ? ಹ್ಯುಮಿಡಿಟಿ ಆರ್ದ್ರತೆ ಅಂತಾರ, ಡ್ರಾಪ್ಲೆಟ್ಟ, ಸ್ಮಾಗ, ಆಲ್ ಆಫ್ ದ ಅಬೋನ. ಸೈಕ್ರೋಮೀಟರ್ ಹೆಲ್ಪಿಂದ ಮೆಷರ್ ಮಾಡಬಹುದು ಇದನ್ನು. ಸೈಕ್ರೋಮೀಟರ್ ಗಾಳಿಯಲ್ಲಿರುವ ತೇವಾಂಶವನ್ನು ಆರ್ದ್ರತೆ ಅಂತ ಕರೀತಾರೆ. ಗಾಳಿಯಲ್ಲಿರುವ ನೀರಿನ ಅಂಶ, ತೇವಾಂಶ, ಆರ್ದ್ರತೆ, ಹ್ಯುಮಿಡಿಟಿ ಅಂತ ಕರೀತಾ ಇದ್ದಾರೆ. ರಿಲೇಟಿವ್ ಹ್ಯುಮಿಡಿಟಿ ಸಾಪೇಕ್ಷ ಆರ್ದ್ರತೆಯನ್ನು, ರಿಲೇಟಿವ್ ಹ್ಯುಮಿಡಿಟಿ ಸಾಪೇಕ್ಷ ಆರ್ದ್ರತೆಯನ್ನು ಹೈಗ್ರೋಮೀಟರ್ ಹೆಲ್ಪಿಂದ ಮೆಷರ್ ಮಾಡಲಾಗುತ್ತೆ. ಹೈಗ್ರೋಮೀಟರ್ ಸಹಾಯದಿಂದ. ನೇಮ್ ದ ಪ್ರೊಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಎನರ್ಜಿ ಇನ್ ದ ಸನ್. ಸೂರ್ಯನಲ್ಲಿ ಶಕ್ತಿ ಉತ್ಪಾದನೆ ಮಾಡುವ ಪ್ರಕ್ರಿಯೆಯ ಹೆಸರೇನು ಅಂತ ಕೇಳ್ತಾ ಇದ್ದಾರೆ. ಪರಮಾಣು ವಿದಳನ ನ್ಯೂಕ್ಲಿಯರ್ ಫ್ಯೂಷನ್, ರೇಡಿಯೋ ಆಕ್ಟಿವಿಟಿ ವಿಕಿರಣಶೀಲತೆ, ನ್ಯೂಕ್ಲಿಯರ್ ಫ್ಯೂಷನ್ ಪರಮಾಣು ಸಮ್ಮಿಲನ, ಅಯನೈಸೇಷನ್. ಸೂರ್ಯನಲ್ಲಿ ಶಕ್ತಿ ಉತ್ಪಾದನೆ ಮಾಡುವ ಪ್ರಕ್ರಿಯೆಯ ಹೆಸರು. ಅನ್ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್, ಪರಮಾಣು ಸಮ್ಮಿಲನ ಪ್ರಕ್ರಿಯೆ ನಡೆಯುತ್ತೆ, ಫ್ಯೂಷನ್ ರಿಯಾಕ್ಷನ್. ಹಾಗೆ ಹೈಡ್ರೋಜನ್ ಬಾಂಬಲ್ಲಿ ಕೂಡ ಫ್ಯೂಷನ್ ರಿಯಾಕ್ಷನ್ ನಡೆಯುತ್ತೆ. ಎ ಸ್ಪೆರಿಕಲ್ ಬಾಲ್ ಮೇಡ್ ಆಫ್ ಸ್ಟೀಲ್ ವೆನ್ ಡ್ರಾಪ್ಡ್ ಇನ್ ಮರ್ಕ್ಯೂರಿ ಕಂಟೈನರ್ ವೆಲ್. ಪಾದರಸದಿಂದ ಮಾಡಲ್ಪಟ್ಟಿರುವ ಅಥವಾ ತುಂಬಿರುವ ಪಾತ್ರೆ ಒಳಗಡೆ ಸ್ಟೀಲ್ ಬಾಲ್ ಹಾಕಿದ್ರೆ ಏನಾಗುತ್ತೆ? ಸ್ಟೀಲ್ ಬಾಲನ್ನು, ಉಕ್ಕಿನ ಬಾಲನ್ನು ಹಾಕಿದ್ರೆ ಸಿಂಕ್ ಇನ್ ಮರ್ಕ್ಯೂರಿ ಮುಳುಗುತ್ತಾ, ಸರ್ಫೇಸಲ್ಲಿ ಇರುತ್ತಾ, ಸ್ವಲ್ಪ ಮುಳುಗುತ್ತಾ, ಡಿಸಾಲ್ವ್ ಕರಗ್ತಾ ಇದೆಯಾ? ದ್ರವ ರೂಪದಲ್ಲಿದ್ರೂ ಡಿಸ್ಕಸ್ ಮಾಡಿದ್ವಿ, ಪಾದರಸದ ಸಾಂದ್ರತೆ, ಡೆನ್ಸಿಟಿ ಆಫ್ ಮರ್ಕ್ಯೂರಿ ಸ್ಟೀಲ್ ಡೆನ್ಸಿಟಿಗಿಂತ ಜಾಸ್ತಿ ಇರುತ್ತೆ. ಹಾಗಾಗಿ ಮೇಲ್ಮೈನಲ್ಲಿ ತೇಲುತ್ತೆ, ಸರ್ಫೇಸಲ್ಲಿ ಫ್ಲೋಟ್ ಆಗುತ್ತೆ. ಡೆನ್ಸಿಟಿ ಆಫ್ ಮರ್ಕ್ಯೂರಿ 13.535 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇದ್ರೆ ಸ್ಟೀಲ್ದು 7-8 ರೇಂಜಲ್ಲಿ ಕಂಡು ಬರುತ್ತೆ. ಪ್ಯೂರ್ ವಾಟರ್ ಈಸ್ ದ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಬಿಕಾಸ್ ಇಟ್ ಈಸ್. ಶುದ್ಧ ನೀರಿನ ಪಿ ಹೆಚ್ ಮೌಲ್ಯ 7, H2O ಪ್ಯೂರ್ ವಾಟರು. ಇದು ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿಯ ಕಳಪೆ ವಾಹಕ ಆಗಿದೆ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಫೀಬ್ಲಿ ಅಯೋನೈಸ್ಡ್, ದುರ್ಬಲವಾಗಿ, ಫೀಬಲ್ ಅಂದರೆ ಕಡಿಮೆ ಅಂತ, ದುರ್ಬಲವಾಗಿ ಅಯೋನೈಸೇಷನ್ ಆಗಿದೆಯಾ? ನಾಟ್ ವಾಲಟೈಲ್, ಆವಿಯಾಗೋದಿಲ್ವಾ, ಖಾಲಿಯಾಗೋದಿಲ್ವಾ, ಬಾಷ್ಪಶೀಲ ಅಲ್ವಾ? ಎ ವೆರಿ ಗುಡ್ ಸಾಲ್ವೆಂಟ್, ಉತ್ತಮ ದ್ರಾವಕ, ನಾನ್ ಪೋಲಾರ್ ಸಾಲ್ವೆಂಟ್ ಅಂತ ಹೇಳ್ತಾ ಇದ್ದಾರೆ. ನೀರು ಉತ್ತಮ ದ್ರಾವಕ ಹೌದು, ಅದಕ್ಕೆ ಅದನ್ನು ಸಾರ್ವತ್ರಿಕ ದ್ರಾವಕ, ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕರೀತಾರ. ಬಟ್ ಇವ್ರು ಕೇಳ್ತಾ ಇರೋದು ವಿದ್ಯುತ್ ಶಕ್ತಿಯ ಕಳಪೆ ವಾಹಕ ಆಗಿದೆ. ಯಾಕೆ? ಯಾಕಂದ್ರೆ ಚಾರ್ಜ್ ಕ್ಯಾರಿ ಮಾಡೋದಕ್ಕೆ ಅಯಾನುಗಳು ಇಲ್ಲ, ಚಾರ್ಜ್ ಕ್ಯಾರಿ ಮಾಡೋದಕ್ಕೆ ಅಯಾನ್ಸ್ ಇಲ್ಲ. ವೀಕ್ಲಿ ಅಯೋನೈಸ್ಡ್ ಅಥವಾ ಫೀಬ್ಲಿ ಅಯೋನೈಸ್ಡ್ ಆಗಿರುತ್ತೆ, ಫೀಬ್ಲಿ ಅಯೋನೈಸ್ಡ್ ಆಗಿರುತ್ತೆ. ಇನ್ ದ ಆಬ್ಸೆನ್ಸ್ ಆಫ್ ಓಜೋನ್ ಲೇಯರ್ ವಿಚ್ ರೇಸ್ ವಿಲ್ ಎಂಟರ್ ಇನ್ ಟು ಅಟ್ಮಾಸ್ಫಿಯರ್. O3 ಮಾಲಿಕ್ಯೂಲಿಂದ ಮಾಡಲ್ಪಟ್ಟಿರುವ ಓಜೋನ್ ಲೇಯರ್ 3 mm ಅಷ್ಟು ಥಿಕ್ನೆಸ್ ಹೊಂದಿರೋದು, 300 dpt ಅಷ್ಟು ಥಿಕ್ನೆಸ್ ಹೊಂದಿರುವಂಥದ್ದು ಸ್ಟ್ರಾಟೋಸ್ಪಿಯರ್ಲಿ ಕಂಡುಬರುತ್ತೆ. ಓಜೋನ್ ಲೇಯರ್ ಇಲ್ಲ ಅಂತ ಹೇಳಿದ್ರೆ ಹಾನಿಕಾರಕ ನೇರಳಾತೀತ ಕಿರಣ, ಹಾರ್ಮ್ಫುಲ್ UV ರೇಡಿಯೇಷನ್ ಎಂಟರ್ ಆಗುತ್ತೆ ಅರ್ತ್ ಅಟ್ಮಾಸ್ಫಿಯರನ್ನು. ದ ಫಿಲಮೆಂಟ್ ಆಫ್ ಎಲೆಕ್ಟ್ರಿಕ್ ಬಲ್ಬ್ ಈಸ್ ಮೇಡ್ ಅಪ್ ಆಫ್ ಕಾಪರು, ನೈಕ್ರೋಮು, ಲೆಡ್ಡು, ಟಂಗ್ಸ್ಟನ್ನು. ಹೈ ಮೆಲ್ಟಿಂಗ್ ಪಾಯಿಂಟ್ ಇದೆ ಹಾಗೂ ವಿದ್ಯುತ್ ಶಕ್ತಿಯ ಉತ್ತಮ ವಾಹಕ ಅಂತ ಬಳಕೆ ಮಾಡ್ತಾ ಇದ್ದಾರೆ. 3422 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಮೆಲ್ಟಿಂಗ್ ಪಾಯಿಂಟ್ ಅನ್ನು ಹೊಂದಿದೆ. ಡಬ್ಲ್ಯೂ ಇನ್ಕ್ಯಾಂಡಿಸೆಂಟ್ ಬಲ್ಬು, ಇನ್ಕ್ಯಾಂಡಿಸೆಂಟ್ ಬಲ್ಬು ಬಳಕೆ ಮಾಡುವ ವಿದ್ಯುತ್ ಶಕ್ತಿಯನ್ನು ಅತಿ ಹೆಚ್ಚು ಲೈಟ್ ಕೊಡೋದಕ್ಕಿಂತ ಜಾಸ್ತಿ ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ, ಎಫಿಷಿಯನ್ಸಿ ಕಮ್ಮಿ. ಟಂಗ್ಸ್ಟನ್ ಫಿಲಮೆಂಟ್ ಬಳಕೆ ಮಾಡ್ತಾ ಇದ್ದಾರೆ, ಟಂಗ್ಸ್ಟನ್ ಕರೋಷನ್ ಆಗಬಾರ್ದು ಅಂತ ಆರ್ಗನ್ ಜಡಾನಿಲ ಅಥವಾ ನೈಟ್ರೋಜನ್ ಫಿಲ್ ಮಾಡಿರ್ತಾರೆ. ನೈಕ್ರೋಮು, ನಿಕಲ್ ಹಾಗೂ ಕ್ರೋಮಿಯಂನ ಮಿಶ್ರಲೋಹ ಎಲೆಕ್ಟ್ರಿಕ್ ಹೀಟಿಂಗ್ ಕಾಯಿಲ್ನಲ್ಲಿ ಬಳಕೆ ಮಾಡಲಾಗುತ್ತೆ. ಎಲೆಕ್ಟ್ರಿಕ್ ಹೀಟಿಂಗ್ ಕಾಯಿಲ್ನಲ್ಲಿ ಬಳಕೆ ಮಾಡಲಾಗುತ್ತೆ. ಇನ್ ಎ ನ್ಯೂಕ್ಲಿಯರ್ ರಿಯಾಕ್ಟರ್ ಒನ್ ಆಫ್ ದ ಫಾಲೋಯಿಂಗ್ ಯೂಸ್ ಆಸ್ ಎ ಫ್ಯೂಯಲ್. ಪರಮಾಣು ಕ್ರಿಯಾಕಾರಿಯಲ್ಲಿ ಯಾವುದನ್ನು ಇಂಧನವಾಗಿ ಬಳಸಲಾಗುತ್ತೆ? ಕೋಲ್, ಕಲ್ಲಿದ್ದಲು, ಯುರೇನಿಯಮ್ಮು, ರೇಡಿಯಮ್ಮು, ಡೀಸಲು. ಪರಮಾಣು ಕ್ರಿಯಾಕಾರಿಯಲ್ಲಿ ಇಂಧನವಾಗಿ ಏನನ್ನು ಬಳಕೆ ಮಾಡಲಾಗ್ತಾ ಇದೆ? ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫ್ಯೂಷನ್, ನಿಯಂತ್ರಿತ ಪರಮಾಣು ವಿದಳನ ಪ್ರಕ್ರಿಯೆ ನಡೆಯುತ್ತೆ.
92 ಯುರೇನಿಯಂ 235 ಅನ್ನು ಇಂಧನವಾಗಿ ಬಳಕೆ ಮಾಡಲಾಗ್ತಾ ಇದೆ. ಯುರೇನಿಯಂ ಬಳಕೆ ಮಾಡಲಾಗ್ತಾ ಇದೆ. ಓರ್ ಆಫ್ ಯುರೇನಿಯಂ ಪೀಚ್ ಬ್ಲೆಂಡ್ ಆಗಿರುತ್ತೆ ಗೊತ್ತಿಲ್ಲ. ದ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ವೆನ್ ಹೀಟೆಡ್, ಬಿಸಿ ಮಾಡಿದಾಗ ದ್ರವದ ಸಾಂದ್ರತೆ ಏನಾಗುತ್ತೆ? ಬಿಸಿ ಮಾಡಿದಾಗ ಕಣಗಳು ದೂರ ದೂರ ಹೋಗುತ್ತೆ, ಎಕ್ಸ್ಪ್ಯಾನ್ಷನ್ ಆಗುತ್ತೆ, ವ್ಯಾಕೋಚನೆ ಆಗ್ತಾ ಇದೆ. ಡೆನ್ಸಿಟಿ ಕಡಿಮೆ ಹೆಚ್ಚು ಬದಲಾವಣೆ ಆಗ್ತಾ ಇಲ್ಲ, ಮೇ ಇನ್ಕ್ರೀಸ್ ಆರ್ ಡಿಕ್ರೀಸ್ ಡಿಪೆಂಡಿಂಗ್ ಆನ್ ದ ಪ್ರೆಷರ್ ಅಂತ ಹೇಳ್ತಾ ಇದ್ದಾರೆ. ಬಿಸಿಯಾದಾಗ ಕಣಗಳು ದೂರ ದೂರ ಹೋಗುತ್ತೆ, ಹಾಗಂತ ಹೇಳಿದ್ರೆ ಡೆನ್ಸಿಟಿ ಖಂಡಿತ ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಡೆನ್ಸಿಟಿ ಕಡಿಮೆ ಆಗ್ತಾ ಇದೆ, ಸಾಂದ್ರತೆ ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಡೆನ್ಸಿಟಿಯ ಸೈನೆಟು ಕೆ ಜಿ ಪರ್ ಮೀಟರ್ ಕ್ಯೂಬ್ ಆಗಿದೆ, ವಾಲ್ಯೂಮ್ ಮಾಸ್ ಪರ್ ವಾಲ್ಯೂಮ್ ಆಗಿರುತ್ತೆ. ದ ನೇಚರ್ ಆಫ್ ಫ್ಯೂಸ್ ವೈರ್ ಈಸ್, ಲೆಡನ್ ಟಿನ್ ಅಲಾಯ್ ಬಳಕೆ ಮಾಡ್ತಾರೆ ಫ್ಯೂಸ್ ತಂತು ತಯಾರಿಸೋದಕ್ಕೆ. ಉತ್ತಮ ಫ್ಯೂಸ್ ತಂತುವಿನ ಗುಣಲಕ್ಷಣ ಹೈ ರೆಸಿಸ್ಟೆನ್ಸು ಲೋ ಮೆಲ್ಟಿಂಗ್ ಪಾಯಿಂಟು, ಹೈ ರೆಸಿಸ್ಟೆನ್ಸು ಹೈ ಮೆಲ್ಟಿಂಗ್ ಪಾಯಿಂಟು, ಲೋ ರೆಸಿಸ್ಟೆನ್ಸು ಹೈ ಮೆಲ್ಟಿಂಗ್ ಪಾಯಿಂಟು, ಲೋ ರೆಸಿಸ್ಟೆನ್ಸು ಲೋ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತಾ ಇದ್ದಾರೆ. ಉತ್ತಮ ಫ್ಯೂಸ್ ತಂತುವಿನ ಗುಣಲಕ್ಷಣ ಏನಾಗಿರುತ್ತೆ? ಒಳ್ಳೆ ಫ್ಯೂಸ್ ಮೆಟೀರಿಯಲ್ ಅನ್ನೋ ಪ್ರಾಪರ್ಟಿ. ಕರೆಂಟ್ ಫ್ಲೋ ಸ್ವಲ್ಪ ಜಾಸ್ತಿ ಆದರೆ ರೆಸಿಸ್ಟ್ ಮಾಡಬೇಕು, ಸ್ವಲ್ಪ ಹೆಚ್ಚಿನ ಪ್ರತಿರೋಧ ಇರಬೇಕು. ಜಾಸ್ತಿ ಕರೆಂಟ್ ಫ್ಲೋ ಆಗಿಬಿಟ್ರೆ ಮೆಲ್ಟ್ ಆಗಿಬಿಡಬೇಕು. ಕಡಿಮೆ ಕರಗುವ ಬಿಂದು ಸ್ವಲ್ಪ ಹೆಚ್ಚಿನ ಪ್ರತಿರೋಧ, ಲೋ ಮೆಲ್ಟಿಂಗ್ ಪಾಯಿಂಟು ಹಾಗೂ ಸ್ವಲ್ಪ ಹೈ ರೆಸಿಸ್ಟೆನ್ಸ್. ತುಂಬ ಹೆಚ್ಚಿನ ಪ್ರತಿರೋಧ ಅಲ್ಲ, ಸ್ವಲ್ಪ ಹೆಚ್ಚಿನ ಪ್ರತಿರೋಧ, ಹೈ ರೆಸಿಸ್ಟೆನ್ಸ್ ಹಾಗೂ ಲೋ ಮೆಲ್ಟಿಂಗ್ ಪಾಯಿಂಟ್ ಇರಬೇಕು. ಬೇಗ ಮೆಲ್ಟ್ ಆಗಬೇಕು, ದಿನ ಮೆಲ್ಟ್ ಆಗಬಾರ್ದಲ್ವಾ, ಅದಕ್ಕೆ ಸ್ವಲ್ಪ ಹೆಚ್ಚಿನ ಪ್ರತಿರೋಧ ಹೊಂದಿರಬೇಕು. ಇನ್ ಎ ರೈಲ್ವೆ ಟ್ರ್ಯಾಕ್, ರೈಲ್ವೆ ಹಳಿಗಳಲ್ಲಿ ಟೂ ರೈಲ್ಸ್ ಆರ್ ಜಾಯಿಂಡ್ ಎಂಡ್ ಟು ಎಂಡ್ ವಿತ್ ಎ ಗ್ಯಾಪ್, ಎರಡು ರೈಲ್ವೆ ಹಳಿಗಳ ನಡುವೆ ಗ್ಯಾಪ್ ಪ್ರೊವೈಡ್ ಮಾಡಿರ್ತಾರಲ್ವಾ, ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ರೀಸನ್ ಏನಾಗಿರುತ್ತೆ? ಸ್ಟೀಲ್ ಕ್ಯಾನ್ ಬಿ ಸೇವ್ಡ್ ಉಕ್ಕನ್ನ ಕಡಿಮೆ ಬಳಕೆ ಮಾಡೋದಕ್ಕೆ, ಆಕ್ಸಿಡೆಂಟ್ ಡ್ಯೂ ಟು ಕಾಂಟ್ರಾಕ್ಷನ್ ಇನ್ ವಿಂಟರ್ ಕ್ಯಾನ್ ಬಿ ಅವಾಯ್ಡೆಡ್, ಏರ್ ಗ್ಯಾಪ್ಸ್ ಆರ್ ನೆಸೆಸರಿ ಫಾರ್ ಬಿಯರಿಂಗ್ ದ ವೈಟ್ ಆಫ್ ದ ರನ್ನಿಂಗ್ ಟ್ರೈನ್, ತೂಕ ತಡೆಯೋದಕ್ಕೆ, ಆಕ್ಸಿಡೆಂಟ್ ಡ್ಯೂ ಟು ಎಕ್ಸ್ಪ್ಯಾನ್ಷನ್ ಇನ್ ಸಮ್ಮರ್ ಕ್ಯಾನ್ ಬಿ ಅವಾಯ್ಡೆಡ್. ಚಳಿಗಾಲದಲ್ಲಿ ಕಂಪ್ರೆಷನ್ ಆದರೆ ಕಾಂಟ್ರಾಕ್ಷನ್ ಆದರೆ ಏನು ತೊಂದರೆ ಇಲ್ಲ, ಆ ಗ್ಯಾಪ್ ಇನ್ನೊಂಚೂರು ದೊಡ್ಡದಾಗುತ್ತೆ, ಅದರಲ್ಲೇನು ವ್ಯತ್ಯಾಸ ಆಗ್ತಾ ಇಲ್ಲ. ಅದೇ ಬೇಸಿಗೆ ಕಾಲದಲ್ಲಿ ಎಕ್ಸ್ಪ್ಯಾನ್ಷನ್ ಆಗುತ್ತಲ್ವಾ, ಸಮ್ಮರಲ್ಲಿ ಎಕ್ಸ್ಪ್ಯಾನ್ಷನ್ ಆಗುತ್ತಲ್ವಾ, ಗ್ಯಾಪ್ ಕೊಟ್ಟಿಲ್ಲ ಅಂದರೆ ಏನಾಗ್ಬಿಡುತ್ತೆ, ರೈಲ್ವೆ ಹಳಿಯ ಆಕಾರ ಚೇಂಜ್ ಆಗಿಬಿಡುತ್ತೆ, ಡಿಸ್ಟಾರ್ಟ್ ಆಗಿಬಿಡುತ್ತೆ, ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಬೇಸಿಗೆ ಟೈಮ್ನಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ಆ ಗ್ಯಾಪನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನನ್ನ ಹಾಫ್ ಲೈಫ್ ಅರ್ಧಾಯುಷ್ಯದ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ತಾ ಇದ್ವಿ. ಹಾಫ್ ಲೈಫ್ ಬಗ್ಗೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ದ ಲಾಸ್ಟ್ ಕ್ಲಾಸ್ನಲ್ಲಿ, ಸಾಲ್ವ್ ಮಾಡೋಣ. ಎಷ್ಟು ಜನ ಸಾಲ್ವ್ ಮಾಡ್ಕೊಂಬಂದಿದ್ದೀರಾ ಹೇಳಿ. ನಿನ್ನೆ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿಕೊಂಡಿದ್ವಿ, ನೋಡೋಣ ಏನು ಕೊಟ್ಟಿದ್ದೆ ಅಂತ. ಏನು ಪ್ರಶ್ನೆ ಕೊಟ್ಟಿದೆ ಅಂತ ಹೇಳಿದ್ರೆ, ನಲವತ್ತು ಗ್ರಾಮ್ಗಳಷ್ಟು ವಿಕಿರಣಶೀಲ ವಸ್ತು ಇವಾಗ ನಿಮ್ಮ ಹತ್ರ ಇದೆ, 40 grams ಅಷ್ಟು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ನಿಮ್ಮ ಹತ್ರ ಇವಾಗಿದೆ, ಹಾಫ್ ಲೈಫು ಅರ್ಧಾಯುಷ್ಯ 4 ದಿನ, 4 days. ಓಕೆನಾ? ಆಫ್ಟರ್ ಹೌ ಮೆನಿ ಡೇಸ್, ಎಷ್ಟು ದಿನಗಳ ನಂತರ, ಆಫ್ಟರ್ ಹೌ ಮೆನಿ ಡೇಸ್, ಎಷ್ಟು ದಿನಗಳ ನಂತರ 5 grams ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಉಳ್ಕೊಂಡಿರುತ್ತೆ, 5 grams ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಉಳಿದಿರುತ್ತೆ ಅಂತ ಹೇಳಿಬಿಟ್ಟು, ಹೌದಲ್ಲ? ಇದನ್ನು ಲಾಸ್ಟ್ ಕ್ಲಾಸ್ನಲ್ಲಿ ಕೇಳಿದ್ದೆ. ಎಷ್ಟು ಜನ ಸಾಲ್ವ್ ಮಾಡಿದ್ದೀರಾ? ಓಕೆ, 12 ಅಂತ ಹೇಳ್ತಾ ಇದ್ದೀರಾ, ನೋಡೋಣ. ನನ್ನ ಬಂದಿಲ್ವಾ, ಪರವಾಗಿಲ್ಲ, ಇವಾಗಲೇ ಸಾಲ್ವ್ ಮಾಡೋಣ. ಹಾಫ್ ಲೈಫ್ ಅಂತ ಹೇಳಿದ್ರೆ ಅರ್ಧಾಯುಷ್ಯ, ಇರುವ ತೂಕದ ಅರ್ಧದಷ್ಟು ಆಗಲು ತೆಗೆದುಕೊಳ್ಳುವ ಸಮಯ,
ಯಾವುದು? ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟು. ರೇಡಿಯೋ ಆಕ್ಟಿವಿಟಿ ವಿಕಿರಣ ಪಟುತ್ವ ನಡೆಯುತ್ತಲ್ವಾ, ಇರೋ ವೈಟಿನ ಅರ್ಧದಷ್ಟು ಆಗೋದಕ್ಕೆ ತೆಗೆದುಕೊಳ್ಳುವ ಸಮಯ ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಲು ಈ ರೇಡಿಯೋ ಆಕ್ಟಿವ್ ಎಲಿಮೆಂಟಿನ ಹಾಫ್ ಲೈಫ್ 4 ದಿನ ಅಲ್ವಾ, 10 ಗ್ರಾಮ್ ಇದ್ರೆ 5 ಗ್ರಾಮ್ ಆಗೋದಕ್ಕೆ 4 ದಿನ ತಗೊಳುತ್ತೆ, 5 ಗ್ರಾಮ್ ಇದ್ರೆ 2.5 ಗ್ರಾಮ್ ಆಗೋದಕ್ಕೆ 4 ದಿನ ಟೈಮ್ ತಗೊಳುತ್ತೆ, 5 ಕೆಜಿ ಇದ್ರೆ 2.5 ಕೆಜಿ ಆಗೋದಕ್ಕೂ 4 ದಿನ ಟೈಮ್ ತಗೊಳುತ್ತೆ, 1 ಗ್ರಾಮ್ ಇದ್ರೆ 1/2 ಗ್ರಾಮ್ ಆಗೋದಕ್ಕೂ 4 ದಿನ ಟೈಮ್ ತಗೊಳುತ್ತೆ, 0.1 ಗ್ರಾಮ್ ಇದ್ರೆ 0.05 ಗ್ರಾಮ್ ಆಗೋದಕ್ಕೂ 4 ದಿನ ಟೈಮ್ ತಗೊಳುತ್ತೆ. ಅರ್ಥ ತೂಕ ಎಷ್ಟಾದರೂ ಇರಲಿ, ಅರ್ಧದಷ್ಟು ಆಗಲು ತೆಗೆದುಕೊಳ್ಳುವ ಸಮಯ ಹಾಫ್ ಲೈಫ್ ಅರ್ಧಾಯುಷ್ಯ ಆಗಿರುತ್ತೆ. ಸಾಲ್ವ್ ಮಾಡೋಣ. ಇವತ್ತು ನಿಮ್ಮ ಹತ್ರ 40 ಗ್ರಾಮ್ ಇದೆ, ಓಕೆನಾ? ಆಫ್ಟರ್ 4 ಡೇಸ್ ಏನಾಗುತ್ತೆ, 4 ದಿನಗಳ ನಂತರ 20 ಗ್ರಾಮ್ ಆಗುತ್ತೆ, 20 ಗ್ರಾಮ್ಸು. ಮತ್ತೆ 4 ದಿನ ಆದ್ಮೇಲೆ ಏನಾಗುತ್ತೆ, 10 ಗ್ರಾಮ್ಸ್ ಆಗುತ್ತೆ, 10 ಗ್ರಾಮು. ಮತ್ತೆ 4 ದಿನ ಆದ್ಮೇಲೆ ಏನಾಗುತ್ತೆ, 5 ಗ್ರಾಮ್ಸ್ ಆಗ್ತಾ ಇದೆ. ಇಷ್ಟೇ ಸಿಂಪಲ್. ಎಷ್ಟು ದಿನ ಆಯಿತು? 4 ದಿನ, 8 ದಿನ, 12 ದಿನ. ವೆರಿ ಗುಡ್. ಆಫ್ಟರ್ 12 ಡೇಸ್, 12 ದಿನಗಳ ನಂತರ 5 ಗ್ರಾಮ್ನಷ್ಟು ವಿಕಿರಣಶೀಲ ವಸ್ತು ಉಳ್ಕೊಳ್ತಾ ಇದೆ. ಇನ್ನೊಂದು ಸಾಲ್ವ್ ಮಾಡ್ಕೊಳ್ಳೋಣ. ಒಂದು ವಿಕಿರಣಶೀಲ ವಸ್ತು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇವಾಗ ನಿಮ್ಮ ಹತ್ರ 2 ಗ್ರಾಮ್ಗಳಷ್ಟು ಇದೆ, 2 ಗ್ರಾಮ್ಸ್ ಅಷ್ಟು ಇದೆ ಇವಾಗ, ಓಕೆನಾ? ಇದರ ಹಾಫ್ ಲೈಫ್ ಅರ್ಧಾಯುಷ್ಯ 3 ದಿನ, 3 ಡೇಸ್. ಹಾಫ್ ಲೈಫು 3 ಡೇಸ್. ಇವ್ರ ಪ್ರಶ್ನೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಏನಂತ, ಬಿಫೋರ್ 12 ಡೇಸ್, 12 ದಿನಗಳ ಹಿಂದೆ ಎಷ್ಟು ಗ್ರಾಮ್ಗಳಷ್ಟು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇತ್ತು? ಹೇಳಿ. ಮುಂದಕ್ಕೆ ಹೋಗ್ತಾ ಇದ್ರೆ ಇವಾಗ 2 ಗ್ರಾಮ್ ಇದೆ, 3 ದಿನ ಆದ್ಮೇಲೆ 1 ಗ್ರಾಮ್, ಇನ್ನು 3 ದಿನ ಆದ್ಮೇಲೆ 1/2 ಗ್ರಾಮ್, ಇನ್ನು 3 ದಿನ ಆದ್ಮೇಲೆ 1/2 ಗ್ರಾಮ್, ಹಿಂಗಾಗತ್ತೆ. ಮುಂದಕ್ಕೆ ಹೋಗ್ತಾ ಇದ್ರೆ ಹಿಂದಕ್ಕೆ ಹೋದ್ರೆ 3 ದಿನದ ಹಿಂದೆ 4 ಗ್ರಾಮ್ ಇತ್ತು, ಇನ್ನು 3 ದಿನ ಹಿಂದೆ 8 ಗ್ರಾಮ್ ಇತ್ತು, ಹಿಂಗಾಗತ್ತೆ. ಹೇಳಿ ಎಷ್ಟಾಗತ್ತ? ಸೈನ್ಸ್ ಅಲ್ಲಿ ಕೂಡ ಪ್ರಾಬ್ಲಮ್ ಬರುತ್ತೆ ನೋಡಿ. ಬಿಫೋರ್ ಅಂತ ಕೇಳ್ತಾ ಇದ್ದಾರೆ, ತುಂಬ ಇಂಪಾರ್ಟೆಂಟು. ಆಫ್ಟರ್ ಅಂತ ಕೇಳ್ತಾ ಇಲ್ಲ, ಬಿಫೋರ್ ಕೇಳ್ತಾ ಇದ್ದಾರೆ. ಆಫ್ಟರ್ ಕೇಳಿದಿದ್ರೆ 2 ಗ್ರಾಮ್ ಇರೋದು, ಆಫ್ಟರ್ ಏನಾದರೂ ಕೇಳಿದಿದ್ರೆ 2 ಗ್ರಾಮ್ ಇರೋದು 3 ದಿನ ಆದಮೇಲೆ 1 ಗ್ರಾಮ್ ಆಗುತ್ತೆ, ಮತ್ತೆ 3 ದಿನ ಆದಮೇಲೆ 1/2 ಗ್ರಾಮ್ ಆಗುತ್ತೆ, ಹಿಂಗೆ ಹೇಳ್ಬೋದು. ಬಟ್ ಇವ್ರು ಬಿಫೋರ್ ಕೇಳ್ತಾ ಇದ್ದಾರಲ್ವಾ. ಇವಾಗ ನಿಮ್ಮ ಹತ್ರ 2 ಗ್ರಾಮ್ನಷ್ಟು ವಿಕಿರಣಶೀಲ ವಸ್ತು ಇದೆ, ಬಿಫೋರ್ 3 ಡೇಸ್ ಎಷ್ಟಿತ್ತು, ಡಬಲ್, 4 ಗ್ರಾಮ್ಗಳಷ್ಟು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇತ್ತು. ಮತ್ತೆ ಬಿಫೋರ್ 3 ಡೇಸ್, 3 ದಿನಗಳ ಹಿಂದೆ ಎಷ್ಟಿತ್ತು, 4, 2, 6 ಮಾಡಿದ್ರೆ ಮುಗೀತು ಕತೆ, ಡಬಲ್ ಮಾಡಬೇಕು, 8 ಗ್ರಾಮ್, 8 ಗ್ರಾಮ್ಸ್ನಷ್ಟು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇತ್ತು. ಮತ್ತೆ ಬಿಫೋರ್ 3 ಡೇಸು, ಮತ್ತೆ 3 ದಿನಗಳ ಹಿಂದೆ 8, 8, 16, 16 ಗ್ರಾಮ್ಸಷ್ಟು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇತ್ತು. 3 ದಿನ, 6 ದಿನ, 9 ದಿನ ಆಯಿತು, 12 ದಿನ ಕೇಳಿದ್ದಾರೆ. ಮತ್ತೆ 3 ದಿನಗಳ ಮುಂಚೆ ಬಿಫೋರ್ 3 ಡೇಸು ಎಷ್ಟಿತ್ತು, 16 + 16 = 32, 32 ಗ್ರಾಮ್ಸ್ನಷ್ಟು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇತ್ತು. 16, 16, 64 ಎಷ್ಟು, 16 + 16 = 32 ಹೌದಲ್ವಾ? ಡಬಲ್ ಅಂದ್ರೆ ಎಷ್ಟಪ್ಪ, 16 = 32, 32 ಗ್ರಾಮ್ಸ್ಟು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇತ್ತು. ಕನ್ಫ್ಯೂಸ್ ಮಾಡ್ಕೋಬೇಡಿ, ಓಕೆನಾ? ವೆರಿ ಗುಡ್. ಧನ್ಯವಾದ ಎಲ್ಲ ಸ್ನೇಹಿತರಿಗೆ ಕೂಡ. ಅನಕಾಡೆಮಿ ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಸಂಜಯ್ ಲೈವ್ ರೆಫಿಲ್ ಕೋಡ್ ಯೂಸ್ ಮಾಡಿ, ಎಲ್ಲ ಎಜುಕೇಟರ್ಗಳ ಕ್ಲಾಸ್ ಸಿಗುತ್ತೆ, ಡಿಸ್ಕೌಂಟ್ ಕೂಡ ದೊರೆಯುತ್ತೆ 5%. ಅನಕಾಡೆಮಿ ಕನ್ನಡಕ PC ಯೂಟ್ಯೂಬ್ ಚಾನಲ್ಗಳನ್ನು ಫಾಲೋ ಮಾಡ್ಕೊಳ್ಳಿ. ಸಂಜಯ್ ಲೈವ್ ಅಥವಾ ಸಂಜಯ್ HP ರೆಫಿಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆಗ್ಬೋದು. ನಾಡಿದ್ದು ಶನಿವಾರ ಬೆಳಗ್ಗೆ 7 ಗಂಟೆಗೆ ಸ್ಪೆಷಲ್ ಕ್ಲಾಸ್ ತೊಗೊಳ್ತೀನಿ ಅನಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲಿ. ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಪಿನ್ ಮಾಡ್ತೀನಿ, ಕ್ಲಿಕ್ ಮಾಡಿ ಎನ್ರೋಲ್ ಮಾಡ್ಕೊಂಡಿರಿ. ಕ್ಲಾಸ್ ಇದ್ದಾಗ ನೋಟಿಫಿಕೇಶನ್ ಬರುತ್ತೆ, ಅಟೆಂಡ್ ಮಾಡ್ಕೊಳ್ಬಹುದು.
ಲೈಕ್ ಮಾಡಿ ಕ್ಲಾಸ್ ಅದ್ರೆ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಯಾರಾದ್ರೂ ಇನ್ನೊಂದನ್ನು ಫಾಲೋ ಮಾಡ್ತಾ ಇಲ್ಲ ಅಂದ್ರೆ